ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನ್ನೂ ಸ್ವೆಲ್ ಕನ್ನಡ ಚಾನಲ್. ಇವತ್ತು ಸಾಯಂಕಾಲದಿಂದ ವ್ಲಾಗ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಒಂದು ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೆ, ಸೊ ಅದನ್ನು ರೆಕಾರ್ಡ್ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಅತ್ತೆ ಇವತ್ತು ತುಂಬ ದಿನ ಆದಮೇಲೆ ವ್ಲಾಗಲ್ಲಿ ಮತ್ತೆ ಸ್ವಲ್ಪ ವೀಕ್ ಆಗ್ಬಿಟ್ಟು ಹುಷಾರಿಲ್ಲ, ಕಾಲು ನೋವು, ಮಂಡಿ ನೋವು, ಕಂಟಿನ್ಯೂಸ್ ಆಗಿ ಮೂರು ನಾಲ್ಕು ಸರಿ ಬಿದ್ದು ಮಂಡಿ ಜಾಸ್ತಿ ಏಟಾಗಿದೆ. ಹೌದು, ದಪ್ಪ ಊದ್ಕೆ ಹೋಗ್ತಿದೆ, ಅದಕ್ಕೆ ಸ್ವಲ್ಪ ವೀಕ್ ಆಗಿದ್ದಾರೆ. ಏನೇಮ್ಮ, ಏನು ಹೇಳಬೇಕು? ಏನು ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ದಿನ ಆಯಿತು ಮತ್ತೆ ಇವತ್ತು ಬರೋಷ್ಟರಲ್ಲಿ ಇದು ಮಾಡ್ತಾ ಇದ್ರು ಹಾಕೊಂಡೆ, ಲೇಟಾಗಿ ಬರ್ತಾ ಇದೆ, ಕಾಲು ನೋವು, ಅದಕ್ಕೆ ಮೇಲೆ ಹತ್ತಿ ಇಳಿಯಕ್ಕಾಗಲ್ಲ. ಮೇಲೆ ಮಡಿ ಮೇಲೆ ಬರಲ್ಲ, ಬರ್ತೀನಿ ದಿನಕ್ಕೆ ಮೂರು ಸಾರಿ ಬರ್ತೀನಿ. ಬರ್ತಾರೆ, ಜ್ಯೂಸು ಎಲ್ಲ ಕೊಟ್ಬಿಟ್ಟು ಹೋಯ್ತಾರೆ, ನಮಗೆ ಊಟ ಕೊಟ್ಬಿಟ್ಟು ಹೋಯ್ತಾರೆ. ನಮ್ಮ ಮತ್ತೆ ಇವಾಗ ಬಂದು ಜ್ಯೂಸ್ ಎಲ್ಲ ಮತ್ತೆ ಕೊಟ್ಬಿಟ್ಟು ಹೋಯ್ತಾರೆ, ಬಂದು ಕಾಲು ನೋವು ಇದ್ರು ಪಾಪ ಮತ್ತೆ ನೋಡ್ಕೋತಾವ್ರೆ. ಇವಾಗ ಏನ್ ಬಂದಿರೋದು ಅಂದ್ರೆ ತಲೆ ಕೂಗಿಸ್ಕೊಳಕ್ಕೆ ಬೇಳೆ ಬೇಯಕ್ ಹಾಕ್ಬಿಟ್ಟು ಆಮೇಲೆ ಒಂದ್ ಚಿಕ್ಕ ಉಪ್ಬಿಟ್ಟು ಸಮಾಧಾನ ಮಾಡಿದ್ರು. ಇವತ್ತು ಬೇಳೆಗ್ ಬಂದು ಅವರೇ ಬೇಳೆ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಅವರೇ ಬೇಳೆ ಅನ್ಕೊಂಡಿದ್ದೆ, ಅದು ಇಟ್ಕಿದ ಅವರೇ ಬೇಳೆ, ಇದನ್ನೇ ಹಾಕ್ತೀನಿ ಪರವಾಗಿಲ್ಲ ಅಲ್ವಮ್ಮ? ಚೆನ್ನಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಒಂದು ಕಟ್ಟು ಕೀರೆ ಸೊಪ್ಪು ಬಿಡಿಸಿಕೊಂಡಿದ್ದೀನಿ, ಅದನ್ನು ಕೂಡ ಇದು ಬೆಂದ್ಮೇಲೆ ಅದನ್ನು ಹಾಕ್ಬಿಟ್ಟು ಆಮೇಲೆ ಬೇಯಿಸ್ಬಿಟ್ಟು ಒಗ್ಗರಣೆ ಮಾಡ್ತೀನಿ, ತೋರಿಸ್ತೀನಿ. ಸದ್ಯಕ್ಕೆ ಎರಡು ಪಿಸಿ ಆಗಿದೆ, ಇದನ್ನು ಹಾಕ್ಬಿಟ್ಟು ಬೇಯೋವರೆಗೂ ಬಿಟ್ಬಿಟ್ಟು ಆಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ. ಎಕ್ಸಾಮ್ ಕೊಡ್ತೀನಿ ಅಪ್ಪಾಗೆ ಮುಂಗೆ ಒರ್ಸ್ಕೊಳ್ಳೋ ಇದು ವಾರ ಕೆಲಸ ಅದ್ಯಾರು ಅಮ್ಮ ಬರ್ತಾ ಬಂದ್ರೆ ಬರ್ತಾನೆ ಅಂತ ಅಂತ ಸುಸ್ತಿಲ್ಲ. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಫ್ರೆಂಡ್ಸ್, ಬೇಳೆ ಬೇಯ್ತಾನೆ ಇಲ್ಲ, ಇನ್ನ ಜಾಸ್ತಿ ಟೈಮ್ ತಗೊಳ್ತಾ ಅನ್ಸುತ್ತೆ, ಅದು ಒಣಗಿರೋದಲ್ಲ ಕಾಳು. ಅದಕ್ಕೆ ನಾನು ಅನ್ಕೊಂಡೆ ಅದು ಅವರೇ ಬೇಳೆ ಅಂತ, ಬಟ್ ಅದು ಹಿಚ್ಕಿದ ಅವರೇ ಬೇಳೆ. ಆಕ್ಚುಲಿ ನಮ್ಮ ಅಮ್ಮ ಕೊಟ್ಟು ಕಳಿಸಿದ್ರು, ಅವರೇ ಬೇಳೆ ಅನ್ಕೊಂಡೆ ಅದು ಬೇರೆ. ನಮ್ಮ ಅಣ್ಣ ಇದು ತಂದಿದ್ರು, ತುಂಬ ತಂದಿದ್ದಾರೆ ಕೆಳಗಡೆ. ಸೊ ಅದರಲ್ಲಿ ಒಂದು ಕೊಟ್ಟು ಕಳಿಸಿದ್ರು, ತಗೊಂಡು ಹೋಗುವಂದ್ರೆ ಬಟ್ ಯಾರು ತಂದಿದ್ದು ಟೊಮೆಟೋ? ನನ್ನ ತಮ್ಮ ಮುಖ ತೋರಿಸಿ ಬಂದೆ. ಹಾಯ್, ಕರೆಕ್ಟ್ ಆಗಿ ತೋರಿಸ್ಬಾ. ಹಾಯ್, ಎಲ್ಲಿದ್ಯಾ ಇವಾಗ? ಹುಷಾರಾಗಿದ್ಯಾ? ಹೇಳ್ ಕರೆಕ್ಟ್ ಆಗಿ. ಹುಷಾರಾಗಿ ಎಷ್ಟು ಗಂಟೆಗೆ ಹೋಮ್ ವರ್ಕ್ ಮಾಡ್ತೀರಾ? ಇಪ್ಪತ್ತು ಹೊಡಿತೀನಿ. ಎಷ್ಟು ಎಷ್ಟು ಗಂಟೆಗೆ ಮಾಡ್ತೀಯಾ? ಅಲ್ಲೊಂದು ಎಷ್ಟು ಗಂಟೆಗೆ ಬಂದು ಹೋಮ್ ವರ್ಕ್ ಮಾಡ್ತೀಯ ಅಷ್ಟೇ ಹೇಳಿ. ಇವಾಗ 6 ಗಂಟೆ. ಅದೇನ್ ಹೇಳು, ಬಾಯ್. ಓವರ್ ಆಲ್ ಆಗ್ತದೆ. ಇದು ಬಂದು ಆಪಲ್ ಟೊಮೆಟೊ, ನಮ್ಮ ಅಣ್ಣ ಯೂಶಲ್ ಆಗಿ ತಂದು ಕೊಡ್ತಾ ಇರ್ತಾರೆ ಯಾವಾಗ್ಲೂ ಆಪಲ್ ಟೊಮೆಟೊ ತರಕಾರಿ ಎಲ್ಲ ಇವಾಗೂ ತಂದಿದ್ದಾರೆ. ಇವಾಗ ಟೊಮೆಟೊ ರೇಟ್ ಅಂತೂ ತುಂಬಾ ಕಡಿಮೆ ಇದೆ, ಒಂದು ಟೈಮ್ 100 ರೂಪಾಯಿ ವರೆಗೂ ಹೋಗ್ಬಿಟ್ಟಿತ್ತು, ಬಟ್ ಇವಾಗ ಸ್ವಲ್ಪ ಕಡಿಮೆ ಇದೆ, 10 ರೂಪಾಯಿ ರೇಟ್ ಇದೆ. ಸೊ ಇವಾಗ ಜ್ಯೂಸ್ ಮಾಡೋಣ ಅಂತ ಕಟ್ ಮಾಡ್ತಾ ಇದ್ದೀನಿ, ಸಿಪ್ಪೆ ಎಲ್ಲ ತೆಗೆದು. ಇದನ್ನ ಬೇಯೋದ್ರಲ್ಲೇ ಇದೆ, ಬೆಂದಿಲ್ಲ ಇನ್ನ.
ಏನಿಲ್ಲ, ಸಿಂಪಲ್ ಇದು. ಕಾಲು ಹಾಕೋದೆಲ್ಲ ಏನಿಲ್ಲ. ಬೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಸಕ್ಕರೆ ಹಾಕ್ತೀನಿ, ಜೊತೆಗೆ ಏಲಕ್ಕಿ ಹಾಕಿದ್ರೆ ಚೆನ್ನಾಗಾಗುತ್ತೆ. ಮಾಡ್ಬಿಟ್ಟು ನಮ್ಮ ಮಾವನ ಪಾಪ ಹಾಕ್ಸ್ಬಿಟ್ಟಿದ್ದೆ, ನಮ್ಮ ಮಾವನಿಗೆ ಕೊಡ್ತೀನಿ. ನಮ್ಮ ಅತ್ತೆನೂ ಕರಿತೀನಿ, ನಮ್ಮ ಅತ್ತೆ ಕಾಲು ನೋವು ಪಾಪ ಕರೆಯೋಕ್ಕೆ ಬೇಜಾರು ನಾನು. ಒಂದೊಂದು ಸರಿ ಬರ್ತಾರೆ, ಯಾರು ಇಲ್ಲ ಅಂದಾಗ ನೋಡೋಣ. ಇದು ಆಕ್ಚುಲಿ ಒಳಗಡೆ ಬೇರೆ ಕಲರ್ ಇರುತ್ತೆ, ಬಟ್ ಇದೇನು ಡಿಫ್ರೆಂಟ್ ಆಗಿದೆ ನೋಡೋಣ. ಅಂದ್ಕೊಂಡೆ ಅದು ಇವಾಗ ಬೆಂದಿದೆ. ಇವಾಗ ಇದಕ್ಕೆ ಸೊಪ್ಪು ಹಾಕ್ಕೋಬೇಕು. ಅರ್ಧ ಗಂಟೆ ತಗೊಂಡಿದ್ದೆ. ಯಾಕೆ ಇದು ಕೀರೆ ಸೊಪ್ಪು ಅಮರಂತ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ನಾನು ತುಂಬ ಸರಿ ಕೀರೆ ಸೊಪ್ಪು ಅಂದಾಗ ನಿಮ್ಗೆ ಗೊತ್ತಾಗ್ಲಿಲ್ಲ, ಪುನಃ ಹೇಳಿ ಅಂತ ನನ್ನ ರೆಸಿಪಿ ಚಾನಲಲ್ಲೆಲ್ಲ ಕಮೆಂಟ್ ಮಾಡ್ತೀರಾ. ಮಾಡಿದ್ದೆ ತುಂಬ ಚೆನ್ನಾಗಿ ಆಲ್ರೆಡಿ. ಸೊ ಅದಕ್ಕೆ ಇಂಗ್ಲೀಷಲ್ಲೂ ಹೇಳ್ತಾ ಇದ್ದೀನಿ. ಅಮರಂತ್ ಲೀವ್ಸ್ ಅಥವಾ ಕೀರೆ ಸೊಪ್ಪು, ಕಿಲ್ಕೀರೆ ಅಂತ ಕೂಡ ಕರೀತಾರೆ. ಸೊ ಒಂದು ಕಟ್ಟಷ್ಟು, ನಂಗೆ ಒಬ್ಳಿಗೆ ಅಷ್ಟೇನೆ, ಯಾರು ಇಲ್ಲ, ಯಾರು ತಿನ್ನೋದು ಇಲ್ಲ. ಕೆಳಗಡೆ ನಮ್ಮ ಅತ್ತೆ ಮಸ್ಸೊಪ್ಪು ಮಾಡಿದ್ರು ಮಧ್ಯಾಹ್ನ, ಮಸ್ಸೊಪ್ಪು ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿದ್ರು. ಸೊ ಅದೇ ತಿಂತಾರೆ. ನಾನು ಊಟ ಬೇಡ ಅಮ್ಮ, ಇದೇ ತಿಂತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ನಾನು ಒಬ್ಳಿಗೆ ಅವಕಾಶ ಮಾಡ್ಕೊತೇನೆ ಅಷ್ಟೇ. ಸೊ ಇದು ಸೊಪ್ಪು ಚೆನ್ನಾಗಿ ಬೇಯಲಿ. ಉಪ್ಪಿಗೆ ಆಲ್ರೆಡಿ ಹಾಕಿದ್ದೀನಿ ಬೇಳೆ ಮುಕ್ಕಾಲು ಭಾಗ ಬೆಂದಾಗ. ಸೊಪ್ಪು ಪೇಸ್ಟಲ್ಲಿ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ಮಾಡುವಾಗ ಮತ್ತೆ ತೋರಿಸ್ತೀನಿ. ಜ್ಯೂಸ್ ಎಲ್ಲರಿಗೂ ಕೊಟ್ಟೆ ಜ್ಯೂಸು. ನಂಗೆ ಒಬ್ಳಿಗಿದೆ ಫ್ರಿಜ್ಜಲ್ಲಿಟ್ಟಿದೆ, ಸ್ವಲ್ಪ ಕೋಲ್ಡ್ ಕುಡಿಯೋಣ ಅಂತ ಹೇಳಿ. ನಂಗೆ ಸ್ವಲ್ಪ ಹೀಟ್ ಜಾಸ್ತಿ, ಹೀಟ್ ಬಾಡಿ ನಂದು ಆ್ಯಕ್ಚುಲಿ. ಅದಕ್ಕೆ ಸ್ವಲ್ಪ ಕೋಲ್ಡ್ ಆಗಲಿ ಕುಡಿಯೋಣ ಅಂತ ಇಟ್ಟಿದ್ದೀನಿ. ಸ್ವಲ್ಪ ಅಷ್ಟು ಜಾಸ್ತಿ ಇಲ್ಲ, ಜಾಸ್ತಿ ಆದರೆ ಕೆಮ್ಮು ಶೀತ ಸ್ಟಾರ್ಟ್ ಆಗುತ್ತೆ. ಹಂಗೆ ಬಿಸಿ ಬಿಸಿ ಕುಡ್ಕೊತಾರ, ಅದು ಬಿಸಿನೇ ಇತ್ತು ಕಾಯಿ, ಬಿಕಾಸ್ ಬಿಸಿಲಲ್ಲಿ ಇತ್ತು ಅನಿಸುತ್ತೆ ನಿಮಗೆ. ಬಿಸಿನೇ ಇತ್ತು. ಸೊ ಅದಕ್ಕೆ ಸ್ವಲ್ಪ ಇಕ್ಕಿದ್ದೀನಿ, ಅದಾದಮೇಲೆ ಕುಡಿತೀನಿ. ಸದ್ಯಕ್ಕೆ ಇದು ಒಗ್ಗರಣೆ ಮಾಡಿಬಿಟ್ಟು ಹಂಗೆ ಎತ್ತಿರ್ತೀನಿ, ರಾತ್ರಿ ಊಟ ಟೈಮ್ಗೆ ತಿಂತೀನಿ. ಒಗ್ಗರಣೆ ಮಾಡುವಾಗ ತೋರಿಸ್ತೀನಿ. ಇವಾಗ ಸೊಪ್ಪನ್ನ ಬಸ್ದು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಸ್ವಲ್ಪ, ಇಲ್ಲಿ ಈರುಳ್ಳಿ ಮತ್ತು
ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು ಯೂಸಲ್ಲಿ, ನಂಗೆ ಇಷ್ಟ. ಸಾಸಿವೆ, ಇದು ಈರುಳ್ಳಿ ಸ್ವಲ್ಪ ಫ್ರೈ ಅಡ್ಜಸ್ಟ್ ಹಾಕು, ಜಾಸ್ತಿ ಬ್ರೌನ್ ಆಗೋದಿಲ್ಲ ಬೇಡ. ಸೊ ನಮಗೆ ನಿಮ್ಗೆ ಹೆಂಗ್ ಬೇಕು ಹಂಗೆ ಮಾಡ್ಕೊಳ್ಳಿ. ನಮಗೆ ಸ್ವಲ್ಪ ಕ್ರಿಸ್ಪಿ ಅಥವಾ ಕ್ರಂಚಿ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದಕ್ಕೆ ಹಾಕಿದೆ, ಸೊ ನೋಡ್ಕೊಂಡು ಹಾಕೊಂಡಿದ್ದೀನಿ. ಇದಿಷ್ಟೇ, ಏನು ಇಂಗ್ರೀಡಿಯಂಟ್ಸ್ ಇಲ್ಲ, ಜಸ್ಟ್ ಒಂದು ಬೇಯಿಸ್ಕೊಂಡಿರುವಂತ ಕಾಳು ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಸೊ ಸೊಪ್ಪು ಒಳ್ಳೇದಲ್ಲ ಅದಕ್ಕೆ. ಸೊ ನೀವು ಪ್ರೆಗ್ನೆಂಟ್ ವುಮೆನ್ಸ್ಗೆ ಬಾಣಂತಿ ಅಗ್ಗಿ ಎಲ್ಲ ಮಾಡ್ಕೊಡ್ಬೋದು. ಸೊಪ್ಪು ರೆಗ್ಯುಲರ್ ಆಗಿ ತಿಂದ್ರೆ ಪ್ರೆಗ್ನೆನ್ಸ್ಗೆ ಮತ್ತೆ ಬಾಣಂತಿ ಅಗ್ಗೆ ಹಾಲು ಹೆಚ್ಚಾಗೋದಕ್ಕೆ ಒಳ್ಳೇದು. ಸೊ ಇವನ್ ಪಾಲಕ್ ಸೊಪ್ಪದೆಲ್ಲ ಮಾಡ್ಕೊಡ್ಬೋದು. ನಂಗೆ ಇವತ್ತು ಕೀರೆ ಸೊಪ್ಪು ಸಿಕ್ತು, ಅದನ್ನ ಮಾಡ್ಕೊಡ್ತಾ ಇದ್ದೀನಿ. ಮತ್ತೆ ನನ್ನ ಗಂಟೆ ಸೊಪ್ಪನ್ನು ಜಾಸ್ತಿ ತಿಂತೀನಿ, ಯಾಕಂದ್ರೆ ನನಗೆ ಶೀತ ಆಗ್ಬೇಕು ಬಾಡಿ, ಹೀಟ್ ಆಗಿದ್ರೆ ಜಾಸ್ತಿ ಇಷ್ಟ ಆಗಲ್ಲ ನನಗೆ. ಅದಕ್ಕೆ ಗಂಟೆ ಸೊಪ್ಪನ್ನು ಜಾಸ್ತಿ ಮಾಡ್ತಾ ಇರ್ತೀನಿ ನಾನು ಇಷ್ಟೇನೆ. ಸೊ ಇವಾಗ ಫ್ರೈ ಆಗಿದೆ ಆಲ್ಮೋಸ್ಟ್. ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಟ್ಬಿಟ್ಟು ತಿಂದ್ರೆ ಟೇಸ್ಟಿ ಟೇಸ್ಟಿ ಸೊಪ್ಪಿನ ಪಲ್ಯ ರೆಡಿ ಆಗೈತೆ. ಇದ್ರ ಬದಲಿ ನೀವು ಹಸಿ ಕಾಳು ಹಾಕೋಬಹುದು, ಬೇಳೆ ಹಾಕೋಬಹುದು, ಹೆಸರು ಕಾಳು ಹಾಕೋಬಹುದು, ಎಲ್ಲ ತರ. ಸೊ ನಂಗೆ ಇವತ್ತು ಇದು ಹಾಕೋಬೇಕು ಅಂತ ಇಷ್ಟ ಆಯ್ತು, ಅದಕ್ಕೆ ಹಾಕೊಂಡು ಮಾಡ್ಕೊಂಡೆ. ಇಷ್ಟು, ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾರೆ. ಸೊ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೆಕ್ಸ್ಟ್ ಡೇ ನಾನು ಈ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಶ್ವಂತ್ ಸ್ಕೂಲ್ಗೆ ರೆಡಿ ಮಾಡ್ತಾಯಿದ್ದೀನಿ ಮೇಲ್ಗಡೆನೆ. ನಮ್ಮ ಅತ್ತೆನೇ ಮಾಡ್ತೀನಿ ಅಂದರೆ ಯೂಶ್ವಲಾಗಿ ನಮ್ಮ ಅತ್ತೆನೇ ಮಾಡ್ತಿದ್ರು, ನಾನು ಟಿಫನ್ ಮಾಡ್ತಿದ್ದೆ. ಬಟ್ ನಂಗೆ ಇವಾಗ ಹೆಲ್ತ್ ಇಶ್ಯೂ ಇರೋದ್ರಿಂದ ನಮ್ಮ ಅತ್ತೆ ಟಿಫನ್ ಮಾಡ್ತಾರೆ, ಮಾವ ಸ್ನಾನ ಮಾಡಿಸ್ತಾರೆ, ನಾನು ರೆಡಿ ಮಾಡ್ತೀನಿ. ಮಾವನ ರೆಡಿ ಮಾಡ್ತಾರೆ ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ, ಅಂದರೆ ಹೆಂಗೋದ್ನೋ ಏನೋ ಅನ್ನೋದೊಂದು ಇದ್ದೇ ಇರುತ್ತೆ. ಈಗ ನೀಟಾಗಿ ಪೌಡ್ರ್ ಹಾಕ್ಕೊಂಡಿದ್ನೋ, ಬಟ್ಟೆ ಯಾವ್ದು ಹಾಕ್ಕೊಂಡೋ ಏನು ಅನ್ನೋದು ಇದ್ದೇ ಇರುತ್ತೆ. ಸೊ ಅದಕ್ಕೆ ಅವನೇ ಸ್ನಾನ ಮಾಡ್ಕೊಂಡೆಲ್ಲ ಮೇಲೆ ಎತ್ಕೊಂಬರ್ತಾನೆ, ಕೆಳಗಡೆನೇ ಎಲ್ಲ ಇಟ್ಟಿರ್ತಾರೆ ನಮ್ಮತ್ತೆ. ಸೊ ಅದನ್ನು ಎತ್ಕೊಂಡು ಬಂದಮೇಲೆ ನಾನು ರೆಡಿ ಮಾಡಿಬಿಟ್ಟು ಕಳಿಸ್ತೀನಿ. ಟಿಫನ್ ಎಲ್ಲ ಮಾಡಿಸ್ಬಿಟ್ಟು ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ನಮ್ಮತ್ತೆ ಸ್ಕೂಲಿಗೆ ಕಳಿಸ್ತಾರೆ. ನಮ್ಮ ಯಜಮಾನ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾರೆ, ಸ್ವಲ್ಪ ದೂರ ಹೋಗ್ಬಿಟ್ಟು ಬಸ್ ಹತ್ತಿಸ್ಬಿಟ್ಟು ಬರಬೇಕು, ಸ್ಕೂಲ್ ವ್ಯಾನೇ ಬರುತ್ತೆ. ಸೊ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಅವನು 3 ದಿನ ಆಗಿತ್ತು ಸ್ಕೂಲ್ಗೆ ಹೋಗಿ, ಬಿಕಾಸ್ ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ನಾವು ಕಳಿಸಿರಲಿಲ್ಲ. ಇನ್ನೇನೇನು ರೆಗ್ಯುಲರ್ ಕ್ಲಾಸಸ್ 1 ವೀಕ್ ಇರುತ್ತೆ ಅಷ್ಟೇ, ಆಮೇಲೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ ಮುಗಿದ್ಮೇಲೆ ಮತ್ತೆ ಸಮ್ಮರ್ ಹಾಲಿಡೇಸು. ಸೊ ಸ್ಕೂಲ್ಗೆ ಹೋದಂಗೆ ಅನಿಸ್ಲಿಲ್ಲ ಈ ವರ್ಷ ಪೂರ್ತಿ. ಅವನು ಅದೇ ಕೇಳ್ತಾ ಇದ್ದ, ಯಾವಾಗ ರಜಾ ಯಾವಾಗ ರಜಾ, ನಾನು ಯಾವಾಗ 2nd standard ಹೋಗೋದು ಹಂಗೆ ಹಿಂಗೆ ಅಂತ. ಸೊ ಇನ್ನೇನು ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಅವನಿಗೂ ರಜಾ ಬರುತ್ತೆ, ಸಮ್ಮರ್ ಹಾಲಿಡೇಸು ಬರುತ್ತೆ. ಹಿಂಗೆ ರೆಡಿ ಆಗಿಬಿಟ್ಟು ರೆಡಿ ಆಗೋಷ್ಟ್ರಲ್ಲಿ ಒಂದಷ್ಟು ಏನಾದರೂ ಒಂದೊಂದು ಕ್ವಶನ್ ಕೇಳ್ತಾ ಇರ್ತಾನೆ. ಏನೋ ನನಗೂ ತಲೆಗೆ ಹೋಗಲ್ಲ, ಅವನಿಗೂ ಅರ್ಥ ಆಗಿರಲ್ಲ ಕ್ವಶನ್ಸು, ಅಂಥ ಕ್ವಶನ್ಸ್ ಕೇಳ್ತಾ ಇರ್ತಾನೆ. ಆಮೇಲೆ ನಾನು ಲಾಸ್ಟ್ ಟೈಮ್ ರಾಮನಗರಕ್ಕೆ ಹೋಗಿದ್ದಾಗ ಒಂದಷ್ಟು ಮಾಸ್ಕ್ಗಳು ತಂದಿದ್ದೆ, ಎಲ್ಲ ಮಾಸ್ಕು ಡೈಲಿ ಹೊಸ ಹೊಸದಾಗಿ ಹಾಕ್ಕೊಂಡು ಹೋಗ್ತಾಯಿದ್ದೆ. ಹೊಸದು ಹಾಕೊಂಡು ಹೋಗೋದು ಒಂದೇ ದಿನಕ್ಕೆ ಎಲ್ಲ ಮುರ್ದಾಕೊಂಡ್ಬರೋದು, ಇಲ್ಲ ಸ್ಟಿಚ್ ಬಿಟ್ಟೋಗುತ್ತೆ, ಇಲ್ಲ ಕಿತ್ತೋಗುತ್ತೆ ಹಂಗೆ ಅಂದ್ಕೊಂಡು ಬರ್ತಾಯಿದ್ದೆ. ಸೊ ಎಲ್ಲ ಮಾಸ್ಕ್ನ ಒಟ್ಟಿಗೆ ಎತ್ಕೊಂಡು ಸ್ಟಿಚ್ ಮಾಡಿಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ಶೂ ಹಾಕೋದು, ಒಂದು ರಾಮಾಯಣ ಮಾಡ್ತಾನೆ ಶೂ ಹಾಕಿಸ್ಕೊಳ್ಳೋಕೆ ನಮ್ಮ ಅತ್ತೆ ಹತ್ರ. ನಮ್ಮ ಅತ್ತೆ ಅಂದರೆ ಜಾಸ್ತಿ ಏನಂತಾರೆ ಮುದ್ದು ಜಾಸ್ತಿ ಅಲ್ವ, ಅದಕ್ಕೆ ನಮ್ಮ ಅತ್ತೆ ಹತ್ರ ಒಂದು ಸ್ವಲ್ಪ ಏನೇನೋ ಹಂಗೆ ಹಿಂಗೆ ಅವ್ರಿಗೆ ಏನೇನಾದರೂ ಹೇಳೋದು ಮತ್ತು ಶೂ ಹಾಕಿಸ್ಕೊಳ್ಳೋಕೆ ಅಟ್ಟ ಮಾಡೋದು ಹಂಗೆ ಹಿಂಗೆ ಮಾಡ್ತಾಯಿರ್ತಾನೆ. ಸೊ ಅದಕ್ಕೆ
ನಾನೆಲ್ಲ ಹಾಕ್ಬಿಟ್ಟು ಕಳಿಸ್ತೀನಿ. ಮತ್ತು ಟಿಫನ್ ಅವನೇ ಮಾಡ್ತಾನೆ ಒಂದೊಂದ್ಸರಿ, ಇಷ್ಟ ಆಗಿರೋದು ಮಾಡಿದ್ರೆ. ಕಷ್ಟ ಆದರೆ ಅಂದರೆ ಬೆಳ್ಳುಳ್ಳಿ ಹಾಕಿರಬಾರ್ದು ಏನಕ್ಕೂ. ಬೆಳ್ಳುಳ್ಳಿ ಹಾಕಿದ್ರೆ ಅವನಿಗೆ ಬೆಳ್ಳುಳ್ಳಿ ಬಿಡ್ಸೋದು ನೋಡಿದ್ರೇ ತಿನ್ನಲ್ಲ ಅವನು, ಅಷ್ಟು ಏಟ್ ಮಾಡ್ತಾನೆ ಬೆಳ್ಳುಳ್ಳಿನ. ಸೊ ಅದಕ್ಕೆ ಬೆಳ್ಳುಳ್ಳಿ ಏನಾದರೂ ಹಾಕಿದರೆ ತಿನ್ನಲ್ಲ. ಅದರ್ವೈಸ್ ಇಡ್ಲಿ ದೋಸೆ ಚಪಾತಿ ಅಂದರೆ ತಿಂದ್ಬಿಡ್ತಾನೆ. ಬೆಳ್ಳುಳ್ಳಿ ಹಾಕಿರೋದು ಪಲಾವು ಅಥವಾ ಏನಾದರೂ ಪೇಸ್ಟ್ ರುಬ್ಬು ಹಾಕಿರೋದು ಇಲ್ಲ ಬಿಡಿಸಿರ್ತೀವಲ್ಲ ಅದ್ರ ಸ್ಮೆಲ್ ಇದ್ರೂ ತಿನ್ನಲ್ಲ, ಅಷ್ಟು ಇಷ್ಟ ಆಗಲ್ಲ ಅವನಿಗೆ. ಸೊ ಅಟ್ ಲಾಸ್ಟ್ ನಾನು ಶೂ ಹಾಕ್ಬಿಟ್ಟು ರೆಡಿ ಮಾಡಿ ಕೆಳಗಡೆ ಕಳಿಸ್ತಾ ಇದ್ದೀನಿ. ಆಮೇಲೆ ಮತ್ತೆ ದೋಸೆ ಮಾಡಿದ್ರು ಇವತ್ತು. ಸೊ ದೋಸೆನ ಟಿಫನ್ ಬಾಕ್ಸ್ಗೆ ಹಾಕಿ ನಮ್ಮ ಯಜಮಾನರು ಕರ್ಕೊಂಡೋಗಿ ಸ್ಕೂಲ್ಗೆ ಬಿಟ್ಟರು. ಇದಿಷ್ಟು ನಮ್ಮ ಮಾರ್ನಿಂಗ್ ರುಟೀನ್. ಸೊ ಫೈನಲಿ ಶೂ ರೆಡಿ ಸ್ಕೂಲ್ಗೆ. 3 ದಿನ ಆದಮೇಲೆ ಇವತ್ತು ಸ್ಕೂಲ್ಗೆ ಬಿಟ್ಟಿರೋದು. ಇದು ಹೊಸ ಮಾಸ್ಕ್ ಆ್ಯಕ್ಚುಲಿ, ಒಂದೇ ದಿನಕ್ಕೆ ಇದು ಮಾಡ್ಕೊ ಬಂದಿದ್ದೆ. ಸೊ ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ದೀನಿ. ಸ್ನಾನ ನಮ್ಮ ಮಾವ ಮಾಡಿಸ್ಬಿಟ್ಟು ಕಳಿಸಿದ್ರು, ನಾನು ರೆಡಿ ಮಾಡಿದೆ. ನಮ್ಮ ಅತ್ತೆ ಇವಾಗ ಇದು ಟಿಫನ್ ರೆಡಿ ಮಾಡ್ತಾಯಿದ್ದಾರೆ. ಏನು ಟಿಫನ್ಗೆ? ದೋಸೆ ಚಟ್ನಿ ಬೇಕು ಅಂತ ಹೇಳಿದ್ನಂದ್ರೆ ಅದಕ್ಕೆ ಚಟ್ನಿ ಮಾಡ್ತಾ ಇರೋದು. ಒಬ್ಬರು ಬರ್ತೀರಾ ಸರ್? ಹಾಯ್ ಮಾಡಿ ಸರ್. ರಿವಿಷನ್ ಮಾಡ್ತಾರೆ ಎಕ್ಸಾಮು, ನೀಟಾಗಿ ಹೇಳಿದ್ದು ತಲೆ ಒಳಗೆ ಹೋಗಿಸ್ಕೊಂಡು ಮನೆಗೆ ಬರಬೇಕು. ಸರಿ ಬಾಯ್ ಚಿನ್ನಿ. ಬಾಯ್ 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 ನೋಡುವ ಬಾಯ್.